ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ. ಕಾನೂನು ಕೈಕೃತ ಎತ್ಕೊಳ್ಬಾರ್ದು. ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಪ್ಪಲಿಕ್ಕೆ ನಾವು ತಯಾರಿಲ್ಲ. ನಮಗೆ ಕನ್ನಡ ಉಳಿಸಬೇಕು, ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ. ಹಂಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಸರ್ಕಾರ ಕಣ್ಮುಚ್ಕೊಂಡು ಸುಮ್ಮನೆ ಕೂತ್ಕೊಳಕಾಗಲ್ಲ. ನಾನು ಹೇಳಿದ್ದೀನಿ, ಆಯ್ತು ಹೋರಾಟ ಮಾಡ್ಬೇಕಾ ಮಾಡಿ, ಏನ್ ನಮ್ದೇನು ಅಭ್ಯಂತರ ಇಲ್ಲ. 60% ಬೋರ್ಡ್ ಹಾಕ್ಬೇಕಾ, ಕನ್ನಡ ಬರಬೇಕು, ಅದಕ್ಕೂ ಒಂದು ಇತಿಮಿತಿ ಇದೆ. ಹಂಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟ, ಕೇಸ್ ರಿಜಿಸ್ಟರ್ ಆಯ್ತು, ನಾನೇ ಮಾತಾಡಿದ್ದೀನಿ, ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇದಾರಿ, ಬರೀ ಒಂದು ಅವನ ಯಾರೋ ಒಬ್ಬ ಅಂಗಡಿಯವನು ಕಂಪ್ಲೇಂಟ್ ಕೊಟ್ಟ ಅನ್ನೋದು ಸರಿ ಇಲ್ಲ ಅಂತ ನಾನೇ ಮಾತಾಡಿದ್ದೆ. ಹಂಗಂತ ಅಂದ್ಬಿಟ್ಟು ಎಲ್ಲ ಆಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಕೊಡ್ಲಿಕ್ಕೆ ಸಾಧ್ಯ. ಕಡ್ಡಾಯ ಬಗ್ಗೆ ನೀವು ಕೂಡ ಭರವಸೆ ಕೊಟ್ಟಿದ್ದೀರಿ. ಹೌದ್ರಿ, ಕಡ್ಡಾಯ ಮಾಡೋಣ, ಅದಕ್ಕೆ ಏನ್ ಬೇಕು ನೋಟಿಸ್ ಕೊಡೋಣ, ಎಲ್ಲ ಮಾಡೋಣ. ಹಂಗಂತ ನೀನ್ ಹೋಗಿ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ನಾರಾಯಣಗೌಡರು ಇವತ್ತು ಹೇಳ್ತಾ ಇದ್ದೀನಿ, ಮುಂದೇನು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ವಿಧಾನಸಭೆ ಯಾರ ಆಸ್ತಿನೂ ನಾಶ ಮಾಡಬಾರ್ದು. ಹೋಗಿ ಪ್ರತಿಭಟನೆ ಮಾಡ್ಲಿ, ಧಿಕ್ಕಾರ ಮಾಡ್ಲಿ, ನನ್ನ ಮನೆ ಮುಂದೆ ಧಿಕ್ಕಾರ ಮಾಡ್ಲಿ, ನಾವೇನಾದ್ರು ತಪ್ಪಾಡಿದ್ರೆ ಹೇಳಿ, ಅವೆಲ್ಲ ಸರಿ. ಕನ್ನಡ ಉಳಿಸೋಣ, ನಾವು ಕನ್ನಡಿಗರೇ. ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ, ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ, ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ. ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ. ಹಂಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡಿಕೊಂಡು ನಾರಾಯಣಗೌಡರು ನಿಮ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ, ಏನ್ ಬೇಕಾದ್ರೂ ಮಾಡ್ಲಿ, ನಮ್ದೇನು ಅಭ್ಯಂತರ ಏನಿಲ್ಲ, ಏನ್ ಬೇಕಾದ್ರೂ ಮಾಡ್ಲಿ ತಪ್ಪೇ. ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸ್ ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದಾರೆ, ಇದು ಜನ ಹೊರಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದಾರೆ, ಅವ್ರಿಗೆ ಹೇಳೋಣ. ಹಂಗಂತ ಅವ್ರಿಗೆಲ್ಲ ಎದುರಿಸಿ ಬದರಿಸಿ ಎಲ್ಲ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.